সেটাই। ಭೂತಗಳು ಬಿಡುಗಡೆ ಆಟ ಕೊಡುವುದು ಕಾರಣ ಅಂದ್ರೆ ಎಲ್ಲರಿಗೂ ಏನು ಬುಕ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಹಿಂದೆ ಕಾರಣ ಏನಿದಂದ್ರೆ ಎಲ್ಲರೂ ಕಲಿಬೇಕು, ಕಲಿಬೇಕು. ಆ ಈ ದೇಶದ ಒಂದು ಒಳ್ಳೆ ನಾಗರಿಕ ಆಗಬೇಕು ಅಂತ ಇದ್ರ ಹಿಂದೆ ಒಂದೇ ಉದ್ದೇಶ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಏರಿಯಾದಲ್ಲಿ ನೋಡಿದ್ರೆ ಇನ್ನಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಸ್ಕೂಲ್ ಹೋಗುದಿಲ್ಲ. ನಮ್ ನಿಮ್ ಎಲ್ಲಾರ ಜವಾಬ್ದಾರಿ ಏನಂದ್ರ ಯಾರ್ಯಾರ ವಿದ್ಯಾರ್ಥಿ ಅಥವಾ ಸಣ್ಣ ಮಕ್ಕಳು ಸ್ಕೂಲ್ಗೆ ಬರುವುದಿಲ್ಲ ಅಥವಾ ಅವಕಾಶ ಇರುವುದಿಲ್ಲ, ಅವ್ರೆಲ್ಲರೂ ಕರ್ಕೊಂಡ್ ಬಂದು ಶಿಕ್ಷಣ ಕೊಡುವ ಜವಾಬ್ದಾರಿ ನಮ್ಮಂತ ಪ್ರಜ್ಞಾವಂತರು ಜನರು. ಹೀಗಾಗಿ ಶಿಕ್ಷಣ ಇಲ್ಲ ಅಂದ್ರೆ ಏನು ಇಲ್ಲ. ಶಿಕ್ಷಣ ಇದ್ರ ಜಗತ್ನಾಗ ಬೇಕಾದಲ್ಲಿ ಹೋಗ್ರಿ, ನೀವು ಬೇಕಾದ ಕೆಲಸ ಮಾಡಿ ನೀವು ಹೊಟ್ಟೆ ತುಂಬೋದು. ಆದ್ರೆ ಶಿಕ್ಷಣ ಇಲ್ಲ ನನ್ ಕಡೆ ಬಹಳಷ್ಟು ರೊಕ್ಕ ಅದಾವ ಅಂದ್ಮೇಲೆ ಏನು ಉಪಯೋಗ ಇಲ್ಲ. ಆ ರೊಕ್ಕ ಯಾವಾಗ ಮುಗಿತೀನಿ ನಿಮ್ಗೆ ಗೊತ್ತಾಗುದಿಲ್ಲ. ಅದಕ್ಕ ವಿದ್ಯಾಜ್ಞಾನ ಅಂದೇವ್ ನಾವು. ಆ ವಿದ್ಯಾ ಜ್ಞಾನ ಬಹಳಷ್ಟು ದೊಡ್ಡದು. ವಿದ್ಯಾ ಎಲ್ಲ ಜಗತ್ತಲ್ಲಿ ಬೇಕಾದಲ್ಲಿ ಹೋಗಿ ನೀವು ಒಳ್ಳೆಯಾದ ಮನುಷ್ಯ ಆಗಿ ದುಡಿದು ನಿಮ್ಗೂ ಮತ್ತ ದೇಶದೂ ಮತ್ತ ನಮ್ಮ ಕುಟುಂಬದ ಸೇವೆ ಮಾಡಬಹುದು. ಅದಕ್ಕ ಮರಾಠಿನಲ್ಲಿ ಅಂತ ಶಿಕೇಲ್ ತೋ ಟಿಕೇಲ್ ಅಂದ್ರ ಯಾವ ಓದ್ತಾನೋ ಅವ್ ಉಳ್ತಾನ, ಯಾವ ಓದ್ತಾನೋ ಅವ್ ಉಳಿತಾನೋ, ಇಲ್ಲಾಂದ್ರ ಸಾಧ್ಯ ಇಲ್ಲ ಅಂತ. ಅದಕ್ಕ ಓದೋದು ಬಹಳ ಮಹತ್ವ. ವಿಶೇಷವಾಗಿ ಮಕ್ಕಳಿಗೆ ನಾ ಕಳ್ಕೊಳ್ಳಿ ವಿನಂತಿ ಅಂದ್ರ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ವತಿಯಿಂದ ಬಹಳಷ್ಟು ಯೋಜನೆಗಳು. ಆ ಯೋಜನೆಯ ಲಾಭಗಳು ನೀವೆಲ್ಲರೂ ನಾವು ನೋಡಿದೆವು. ನಾವೆಲ್ಲರೂ ಸಣ್ಣ ಇದ್ದಾಗ ನಮ್ ಕಾಲ ಚಪ್ಪಲ್ ಇದ್ದಿಲ್ಲ. ಈಗ ಪರಿಸ್ಥಿತಿ ಹೆಂಗ ಸ್ಕೂಲ್ನ್ಯಾಗ ಡ್ರೆಸ್ ಕೊಡ್ತಾರು ಬುಕ್ ಕೊಡ್ತಾರು ಎಂಥ ಪರಿಸ್ಥಿತಿ ಅವಾಗ ಯಾವುದೂ ಪರಿಸ್ಥಿತಿ ಇದ್ದಿಲ್ಲ. ಹಿಂಗಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ನಿಮ್ ಸ್ಕೂಲ್ಗಳ ಪರಿಸ್ಥಿತಿ ಮತ್ತ ಈಗ ಸರ್ಕಾರಿ ಯೋಜನೆಗಳು ನೋಡಿದ್ರೆ ನಮ್ಮ ಕಾಲ ಮತ್ತ ನಿಮ್ ಕಾಲಗಳು ಬಹಳಷ್ಟು ಫರಕ್. ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಈಗ ಸಮಾಜವನ್ನು ಈಗ ಈಗ ಕನ್ನಡ ಜಾಗೃತಿ ವೇದಿಕೆ ಇಂತಹ ಸಮಾಜ ಸೇವಕರು ಬಂದು ನಮ್ಮಲ್ಲಿ ಇದ್ದವರು ವಿದ್ಯಾರ್ಥಿಗಳು ಯಾವುದೂ ಸಮಸ್ಯೆ ಆಗಬಾರ್ದು, ಪಠ್ಯ ಪುಸ್ತಕ ಇಲ್ಲ ಅಂತ ಮನೆ ಒಳಗೆ ಉಳಿಬಾರ್ದು, ಆ ಕಲಿಬೇಕು ಅಂತ ಒಂದ ಕಳಕಳಿ ಇದ್ದಾಗ ಇಂಥ ಕೆಲಸವನ್ನು ಆಗುದು ಚಾನ್ಸ್. ಹಿಂಗಾಗಿ ಕನ್ನಡ ಜಾಗೃತಿ ವೇದಿಕೆ ಎಲ್ಲಾ ಪದಾಧಿಕಾರಿಗಳು ನಾ ಬೆಳಗಾವಿಯಿಂದ ಧನ್ಯವಾದ ಸಲ್ಲಿಸ್ತೇನೆ. ಬಹಳಷ್ಟು ಜನರಲ್ಲಿ ಎಲ್ಲ ಇರ್ತದ, ಅದ್ರ ಕೊಡುದು ಒಂದು ಇಚ್ಛಾ ಯಾರ ಕಡೆ ಇರುವುದಿಲ್ಲ. ಮತ್ ಒಟ್ಟಾರಾಗಿ ಒಂದ್ ತಿಂಗಳ ಇದ್ದ ಬೆನ್ ಹತ್ತಿ ಸಣ್ಣ ಮಕ್ಕಳು ಕರೆಸಿ ಅವ್ರು ಬುಕ್ ಕೊಡುದನ್ನ ಅಷ್ಟು ಹಗರಿಲ್ಲ. ಹಿಂಗಾಗಿ ಯಾವುದೋ ಒಂದ ಸಮಾಜ ಸೇವೆ ಮಾಡಬೇಕಾದ ಕಳ್ಕಳಿ ಇರಬೇಕು, ಮನಸ್ಸಲ್ಲಿ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿ ಇದ್ರನ್ನ ಇಂತ ಸಣ್ಣ ಕಾರ್ಯಕ್ರಮ ಇದ್ರನ್ನ ಅದ ಒಳ್ಳೆ ಕಾರ್ಯಕ್ರಮ ತಮ್ಗೆಲ್ಲರಿಗೂ ಕಾಣಿಸ್ತೈತಿ. ಅದಕ್ಕೆ ಎಲ್ಲರಿಗೂ ಇಚ್ಛಾಶಕ್ತಿ ಬೇಕು. ಮಕ್ಕಳಿಗೆ ಮತ್ತು ನಿಮ್ ಪೇರೆಂಟ್ಸ್ ಗೆ ಕಳ್ಕಳಿ ವಿನಂತಿ ಏನಂದ್ರೆ ಯಾವುದೋ ಪರಿಸ್ಥಿತಿ ನಿಮ್ ಮಕ್ಕಳಿಗೂ ಎಜುಕೇಶನ್ ಪೂರಾ ಕೊಡ್ಬೇಕು. ಯಾವ ಮಗು ಫೇಲ್ ಆದ್ರೆ ಅಲ್ಲೇ ಡ್ರಾಪ್ ಮಾಡಿ ಕೆಲಸ ಕಳ್ಸೋದಿಲ್ಲ. ನಾವು ಎರಡ್ ಸಲ ಫೇಲ್ ಆಗಿವ್, ನಾವೇನ್ ಡೈರೆಕ್ಟ್ ಪಾಸ್ ಆಗಿ ಹೋಗಿವ್. ನಾವು ಲಗಾಟಿ ಹೊಡ್ಕೊಂಡು ಬಂದೇವು ಇಲ್ಲಿದ್ದಕ್ಕ, ಒಂದ್ ಲಗಾಟಿ ಎರಡನೇ ಲಗಾಟಿ ಹೊಡ್ಕೊಂಡು ಇಲ್ಲಿದ್ದಕ್ಕ ಬಂದೇವು. ಇದನ್ನ ಅರ್ಥೇನು, ಯಾವ ಮಗು ಫೇಲ್ ಆಗುದು ಅದ ಕಾರಣ ಮಗು ಹುಚ್ಚು ಆದ್ರೆ ಶಾನೆ ಇರುವುದಿಲ್ಲ. ಆ ಫೇಲ್ ಆಗುದು ಕಾರಣ ಬಹಳಷ್ಟು ಸಮಾಜ ಪರಿಸ್ಥಿತಿ, ಆ ಹುಡುಗನ ಪರಿಸ್ಥಿತಿ, ಫ್ಯಾಮಿಲಿ ಪರಿಸ್ಥಿತಿ, ಸ್ಕೂಲ್ ಪರಿಸ್ಥಿತಿ. ಇಂತ ಪರಿಸ್ಥಿತಿಯಲ್ಲಿ ಒಂದೊಂದ್ಸಲ ಹುಡುಗರು ಫೇಲ್ ಆಗ್ತಾರೆ. ಹಿಂಗಾಗಿ ಅವನ ಅಭ್ಯಾಸ ಮಾಡಿಲ್ಲ ಅಂತ ತಿಳ್ಕೊಂಡು ಅವನು ಫೇಲ್ ಆಗ್ಯಾನು, ಅವ್ನ ಮುಂದೆ ಕಲಿಯೋದು ಪ್ರಶ್ನೆ ಬರುದಿಲ್ಲ, ಶಾನೆ ಇಲ್ಲ ಅನ್ನೋದು ಎಲ್ಲ ತಪ್ಪು.
ಮಗು ಫೇಲ್ ಆಗಲಿಕ್ಕೆ ಸಮಾಜವು ನಾವು ನೀವು ಎಲ್ಲರೂ ಕಾರಣೀಭೂತ. ಹೀಗಾಗಿ ನಾವು ದುರುಸ್ತ ಆಗಿ ಅವ್ ಯಾವ ಫೇಲ್ ಆಗ್ತಾನೋ ಅವ್ ಮತ್ತೆ ಇನ್ನೊಂದ್ಸಲ ಸ್ಕೂಲ್ ಹಾಕಿ ದೊಡ್ಡ ಮಾಡುವ ಜವಾಬ್ದಾರಿ ಈ ಸಮಾಜವು ನಮ್ಮಂತ ಇಂತಹ ಸಂಘಟನೆಗಳು ಎಲ್ಲರೂ ನಿಮ್ ಪರವಾಗಿ ಇರ್ತಾರೋ ನಿಮ್ ಮತ್ತೇನ್ ಸಮಸ್ಯೆ ಆಗಿದ್ರೆ ನಮ್ಮ ಸಂಘಟನೆಗೆ ನೀವು ಬೆಳಗಾವಿ ತಿಂದ್ರೆ ಇವತ್ತು ಮಕ್ಕಳ ಕಾರ್ಯಕ್ರಮ ಅನ್ನು ಹಮ್ಮಿಕೊಂಡಿದ್ರು. ಕನ್ನಡ ಜಾಗೃತಿ ವೇದಿಕೆ ನಿಂದ್ರ ನಮ್ಮನ್ನು ಕಾರ್ಯಕ್ರಮಕ್ಕೂ ಕರೆಸಿದ್ರು, ಆಹ್ವಾನ ಮಾಡಿದ್ರು. ಎಲ್ಲರೂ ಸೇರಿ ಒಂದು ಚಿಕ್ಕ ಮಕ್ಕಳಿಗೆ ಅವರು ಏನೋ ಒಂದು ಜ್ಞಾನ ಕಲಿಯೋದ್ರ ಬಗ್ಗೆ ಅವರು ಕಲಿತರೆ ಏನು ನಮ್ಮ ದೇಶದಲ್ಲಿ ಅವರಿಗೆ ಏನೋ ಒಂದು ಪ್ರಭಾವವನ್ನು ಸಿಗ್ತಿದೆ, ಅದು ಆ ಥರ ಕಲ್ತಿದ್ದರ ಬಗ್ಗೆ ಏನು ಶಕ್ತಿ ಐತೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅವರಿಗೆ ಬುಕ್ಕ ಮತ್ತು ಪೆನ್ನ ಅವ್ರಿಗೆ ಕಲಿಯೋಕ್ಕೆ ಏನು ಬಡ ಮಕ್ಕಳಿಗೆ ಏನು ತೊಂದರೆ ಇರ್ತೈತಿ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದಕ್ಕೆ ಶಿಕ್ಷಣ ಅಂದರೆ ಹುಡುಗರಿಗೆ ಬಡ ಮಕ್ಕಳಿಗೆ ಭಾಳ ಮಹತ್ವ. ಅಥವಾ ಈಗೇನು ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಇಲ್ಲಿ ಕೋವಿಡ್ ಸಲುವಾಗಿ ಒಂದು ಭಾಳ ತೊಂದರೆ ಆಗಿಸಿಂದ 2 ವರ್ಷದಿಂದ 3 ವರ್ಷ ಹುಡುಗರಿಗೆ ಶಿಕ್ಷಣ ಸರಿಯಾಗಿ ಆಗಿಲ್ಲ. ಅದಕ್ಕೆ ಅವ್ರಿಗೆ ಒಂದು ಚುರುಕುಗೊಳಿಸ್ಬೇಕಂತ ಹೇಳಿ ಕಿಶಿಂದ ಒಂದು ಜ್ಞಾನ ಮಾಡ್ಬೇಕಂತ ಹೇಳಿ ಅವ್ರಿಗೆ ಕರೆದುಕೊಂಡು ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದಕ್ಕೆ ಅವರೆಲ್ಲರಿಗೆ ನಾವು ಧನ್ಯವಾದಗಳನ್ನು ಹೇಳಿ ಹುಡುಗರು ಕಲಿಯೋದು ಭಾಳ ಮುಖ್ಯ ಐತಿ. ಯಾಕಂದರೆ ಶಿಕ್ಷಣ ಅಂದರೆ ಈ ಸಲ ಶಿಕ್ಷಣ ಇಲ್ಲಂದರೆ ಯಾರಿಗೆ ಎಲ್ಲಿ ಏನೂ ಕಣ್ಣು ಮುಚ್ಚಿದಂಗೆ ಆ ಶಿಕ್ಷಣ ಕಲೀಲಿಲ್ಲ ಅಂದರೆ ಕಲ್ತಿರಂದರೆ ಎಲ್ಲ ಕಣ್ಣು ಹೆಂಗೆ ತೆಗ್ದಿರ್ತೀವಿ ಹಂಗೆ ಬೆಳಕಿರ್ತೈತಿ. ಅವರು ಎಲ್ಲಿ ಯಾವ ದೇಶಕ್ಕೂ ಹೋಗ್ಬೋದು ಅಥವಾ ಯಾವ ರಾಜ್ಯದಾಗ ಹೋಗ್ಬೋದು, ಎಲ್ಲಿ ಇತ್ತು ಯಾವ ಪ್ರಕಾರ ಅವರು ಕಲಿತು ಊಟ ಮಾಡುವಂಥ ಶಕ್ತಿ ಅಂದರೆ ಶಿಕ್ಷಣ. ಆ ಶಿಕ್ಷಣ ಕಲ್ತಿದ್ದಕ್ಕೆ ಇವ್ರಿಗೆಲ್ಲರಿಗೆ ಈಗೆಲ್ಲ ನಾವು ನಿಲ್ಲಬೇಕಾದ್ರೇನು ಮೊದಲಿನಂಗೆ ಪರಿಸ್ಥಿತಿ ಇಲ್ಲ. ಹುಡುಗರು ಮೊದಲು ಬೇರೆ ಇತ್ತು. ಮೊದಲಿನ ಟೈಮ್ದೊಳಗೆ ಯಾವ ಪ್ರಕಾರ ಮಾಡ್ಕೊಂಡು ಎಲ್ಲ ಕೆಲಸಕ್ಕೆ ಹೋಗಿ ಹುಡುಗರು ದೊಡ್ಡವರಾಗಲಿ ಅಂತ ನನ್ನ ಮಕ್ಕಳ IAS ಆಫೀಸರ್ ಆಗಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತೇಳಿ ತಂದೆ ತಾಯಿಗಳು ಅವರೆಲ್ಲರೂ ಕೂಡಿ ನನ್ನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲಿಸ್ಬೇಕಂತ ಭಾಳ ಹೆಮ್ಮೆದ್ಲಿ. ಅವರು ಏನೋ ದುಡಿದು ಹೊಟ್ಟಿಗೆ ಊಟ ಮಾಡಲ್ದ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕಲ್ಸೋಕ್ಕೆ ಅವ್ರು ಭಾಳ ಥರದಿಂದ ಟ್ರೈ ಮಾಡಿರ್ತಾರೆ. ಆದರೆ ಹುಡುಗರು ಒಂದು ಯಾವುದೋ ಒಂದು ಇದಕ್ಕೆ ಬೀಳ್ಬಾರ್ದು, ಅದಕ್ಕೆ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡಬೇಕಂತ ಹೇಳಿ ನಾವೆಲ್ಲರೂ ಅವರಿಗೆ ಹುಡುಗರಿಗೆ ಒಂದು ನಾವು ಇದನ್ನು ಕೇಳ್ಕೊತೀವಿ. ಎಲ್ಲ ಶಿಕ್ಷಣಕ್ಕೆ ಒಂದು ಇದನ್ನು ಕೊಟ್ಟು ಶಿಕ್ಷಣಕ್ಕೆ ಕಲಿತು ಎಲ್ಲ ಹೋರಾಟ ಸಂಘಟನೆಗಳನ್ನು ಮುಂದೆ ಅವರಿಗೆ ಮಾಡುವಂಥ ಶಕ್ತಿ ದೇವರು ಎಲ್ಲರಿಗೆ ಕೊಡಲಿ ಅಂತೇಳಿ ನನ್ನ ಕಲ್ಮೇಶ್ ವೀರಭದ್ರಪ್ಪ ಸುಳ್ಳದು ರಾಜ್ಯ ಕಾರ್ಯಾಧ್ಯಕ್ಷರು ಕನ್ನಡ ಜಾಗೃತಿ ವೇದಿಕೆ. ಇವತ್ತಿನ ದಿನ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳು ಬಡ ಮಕ್ಕಳಿಗೆ ಅಂದರೆ ಕನ್ನಡ ಮರಾಠಿ ಭಾಷಿಕ ಉರ್ದು ಭಾಷಿಕ ಈ 3 ಭಾಷೆ ಮಕ್ಕಳಿಗೆ ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಉಚಿತವಾಗಿ ಒಂದು ಮಗುವಿಗೆ 6 ನೋಟ್ಬುಕ್ ಒಂದು ಪೆನ್ನು ಮುಖಾಂತರ 200 ಮಕ್ಕಳಿಗೆ ಇವತ್ತು ಕೊಡಲಾಯಿತು. ಕಾರಣ 11 ವರ್ಷದಿಂದ ನಾವು ಮಾಡ್ಕೋತಾ ಬಂದಂಥ ಈ ಕಾರ್ಯಕ್ರಮವನ್ನು ಕೊರೋನಾದಿಂದ 2 ವರ್ಷ ಮಾಡೋಕ್ಕಾಗಲಿಲ್ಲ. ಅದೇ ಇವತ್ತೊಂದು ಒಳ್ಳೆಯ ಜನ ಕೂಡಿ ಬಂದ ಕಾರಣ ಇವತ್ತು ನಾವು ಆ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಭಾಳ ಐತಿ, ಸಂತೋಷವಾಗೈತಿ. ಇದು ಹೆಚ್ಚಿನ ಕಾರ್ಯಕ್ರಮವನ್ನು ನಾವು ನಮ್ಮ ವೇದಿಕೆ ಪರವಾಗಿ ಮುಂದಿನ ಸಲ 1,000 ಮಕ್ಕಳಿಗೆ ಕೊಡುವ ಬಯಸ್ತೇವೆ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತೀನಿ. ನನಗೆ ಸಹಕಾರ ಕೊಟ್ಟ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಅರ್ಜುನ್ ಎರ್ನಾಳ್ ಅವರು ಹಾಗೂ ನಗರ ಕಾರ್ಯದರ್ಶಿಯಂಥ ಶ್ರೀ ರಾಮು ಪಾಟೀಲ್ರವರು ಹಾಗೂ ನಮ್ಮ ಕಾರ್ಯಕರ್ತರು ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಮುಂದೆ ಈ ಅನಾಥ ಮಕ್ಕಳಿಗಾಗಲಿ ಅಂಧ ಮಕ್ಕಳಿಗಾಗಲಿ ಅವ್ರಿಗೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಡಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.